ಖಾಕಿಕೋಟೆಯಲ್ಲಿ ಕೊರೋನಾ ರಣಕೇಕೆ ಕಲಾಸಿಪಾಳ್ಯ ಠಾಣೆಯ ಮೇಲೆ ಕೊರೋನಾ ದಾಳಿ ಇಂದು 15 ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಖಾಕಿಕೋಟೆಯಲ್ಲಿ ಈಗ ಕೊರೋನಾ ರಣಕೇಕೆ ಹಾಕ್ತಾ ಇದೆ ಕಲಾಸಿಪಾಳ್ಯ ಠಾಣೆಯ ಮೇಲೆ ಕೊರೋನಾ ದಾಳಿ ಇಂದು 15 ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಇಲ್ಲಿಯವರೆಗೆ 23 ಪೊಲೀಸ್ ಸಿಬ್ಬಂದಿಗೆ ಸೋಂಕಿತ್ತು ಕಳೆದೆರಡು ದಿನದ ಹಿಂದೆ 7 ಸಿಬ್ಬಂದಿಗೆ ಪಾಸಿಟಿವ್ ಬಂದಿದೆ ತಡರಾತ್ರಿ 15 ಸಿಬ್ಬಂದಿಗೆ ಈಗ ಪಾಸಿಟಿವ್ ಬಂದಿದೆ ಇದು ಆತಂಕವನ್ನ ದ್ವಿಗುಣಗೊಳಿಸುತ್ತಾ ಇದೆ ಕಾಕಿಕೋಟೆಯಲ್ಲಿ ಈಗ ಕೊರೋನಾ ರಣಕೇಕೆ ಇಲ್ಲಿಯವರೆಗೆ 23 ಪೊಲೀಸ್ ಸಿಬ್ಬಂದಿಗೆ ಸೋಂಕು ಕಳೆದೆರಡು ದಿನದ ಹಿಂದಷ್ಟೇ 7 ಸಿಬ್ಬಂದಿಗೆ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೋದನ್ನ ಗಮನಿಸಿದ್ವಿ ಈಗ ತಡರಾತ್ರಿ 15 ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ खाकी कोटे कोरोना रण के हाँता है इवगिन्नष्टु माहितियन्न कोड्तारे ना प्रतिनिधि राचप्प इदीग नम्म जोते नेर संपर्कदल्लिद्दारे एस राचप्प ईग कलासीपाळ्य ठाणेय मेले ओंदु रीति कोरोना दाळिय मेले दाळि माड्ता इदे अंतले हेळबेकागुत्ते इवत्तु 15 पोलीस सिब्बंदिगे कोरोना पॉजिटिव बंदिरुवंतद्दु इदर बग्गे एनेल्ल अपडेट्स सिग्ता इदे ओट्टारे एष्टु जन पोलीस सिब्बंदिगे ईग कोरोना सोंकित ಎಸ್ ವೀಣಾ ಪ್ರಮುಖವಾಗಿ ಈಗ ಖಾಕಿಯಲ್ಲಿ ಒಂದು ಕೊರೋನಾ ವೈರಸ್ ಏನಿದೆ ಅದು ಒಂದು ರೀತಿಯಾಗಿ ಪೀಕ್ ಲೆವೆಲ್ ಅಲ್ಲಿ ಅವರನ್ನ ಆವರಿಸ್ಕೊತಾ ಇದೆ ಅಂತ ಕೂಡ ಸದಕ್ಕೆ ಹೇಳಬಹುದಾಗುತ್ತೆ ಯಾಕಂತಂದ್ರೆ ಇವತ್ತು ಒಂದೇ ದಿನ ಬರೋಬ್ಬರಿ 17 ಪಾಸಿಟಿವ್ ಪ್ರಕರಣಗಳು ಪೊಲೀಸ್ ಇಲಾಖೆಯಲ್ಲಿ ಕಂಡುಬಂದಿರುವಂತದ್ದು ಅದು ಕೂಡ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಕಲಾಸಿಪಾಳ್ಯ ಠಾಣೆ ಒಂದರಲ್ಲೇ ಈಗ ಬರೋಬ್ಬರಿ ಇವತ್ತು 15 ಪ್ರಕರಣ ಕಂಡುಬಂದ್ರೆ ನಂತರದಲ್ಲಿ ಕೋರಮಂಗಲ ಆಗಿರಬಹುದು ಬಂಡೆಪಾಳ್ಯ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ತಲಾ ಒಂದೊಂದು ಕೋವಿಡ್-19 ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಕೆಲವೊಂದು ಕಡೆ ಕಲಾಸಿಪಾಳ್ಯ ಪೊಲೀಸ್ ಠಾಣೆ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ವಿವಿಪುರಂ ಏನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲೂ ಕೂಡ ಕೊರೋನಾ ರಣಕೇಕೆ ಹಾಕಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಈ ಎರಡು ಸ್ಟೇಷನ್ ಗಳೇನಿದೆ ವಿವಿಪುರಂ ಟ್ರಾಫಿಕ್ ಮತ್ತೆ ಕಲಾಸಿಪಾಳ್ಯ ಸ್ಟೇಷನ್ ಇದು ಎಲ್ಲ ಒಂದು ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಆತಂಕಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಎಡೆ ಮಾಡಿ ಕೊರ್ತಿದೆ ಅಂತ ಕೂಡ ಹೇಳಬಹುದು ಈಗಾಗಲೇ ಪೊಲೀಸರು ಏನು ಕೋವಿಡ್-19 ವೈರಸ್ ಗೆ ತುತ್ತಾಗಿದ್ರು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿದೆ ಅಂತ ಕೂಡ ಹೇಳಬಹುದು ಕಲಾಸಿಪಾಳ್ಯ ಠಾಣೆಯ ಪೊಲೀಸ್ ಸಿಬ್ಬಂದಿ ಈಗ ಆಸ್ಪತ್ರೆಗೆ ಶಿಫ್ಟ್ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಆದ ಪೊಲೀಸರು ಕಲಾಸಿಪಾಳ್ಯ ಠಾಣೆಯ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಆದಂತ ಪೊಲೀಸ್ ಆಂಬುಲೆನ್ಸ್ ಇಲ್ಲ ಅಂತ ಕಾಯಿಸಿದ್ದ ಅಧಿಕಾರಿಗಳು 2 ಗಂಟೆಯ ಸುಮಾರಿಗೆ ಪೊಲೀಸರು ಆಸ್ಪತ್ರೆಗೆ ಈಗ ಶಿಫ್ಟ್ ಆಗಿದ್ದಾರೆ ಸೋಂಕಿತ ಸಿಬ್ಬಂದಿಗೆ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಸ್ ರಾಜಪ್ಪ ಈಗ ಕಲಾಸಿಪಾಳ್ಯ ಠಾಣೆ ಪೊಲೀಸ್ ಸಿಬ್ಬಂದಿಯನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತದ್ದು ಯಾಕೆ ಆರಂಭದಲ್ಲಿ ಆಂಬುಲೆನ್ಸ್ ಸಮಸ್ಯೆ ಆಯ್ತಾ ಎಸ್ ವೀಣಾ ಅದೇ ನಾನು ಹೇಳ್ತಾ ಇದ್ದಿದ್ದು ಪ್ರಮುಖವಾಗಿ ಒಂದು ಮೂಲದ ಪ್ರಕಾರ ಬರ್ತಿರುವಂತ ಮಾಹಿತಿ ಏನಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಾ ಬೆಡ್ ಗಳು ಕೂಡ ಭರ್ತಿಯಾಗಿದವೆ ಖಾಲಿ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಒಂದು ಕಡೆ ಸಿಗ್ತಾ ಇದೆ ಮತ್ತೊಂದು ಕಡೆ ಏನು ವೆಸ್ಟ್ ಡಿಸಿಪಿ ರಮೇಶ್ ಪನ್ನತ್ರವರು ಎಂಎಸ್ ಅಮ್ಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಅದರಂತೆ ಅಂದ್ರೆ ನಿನ್ನೆ ಮಧ್ಯರಾತ್ರಿಯೇ ಇವರಲ್ಲಿ ಈ ರೀತಿಯಾಗಿ ಕೊರೋನಾ ಪಾಸಿಟಿವ್ ಇದೆ ಅಂತ ಕಂಡುಬಂದ್ರು ಕೂಡ ಇಷ್ಟುವತ್ತವರೆಗೂ ಕಾಯಿಸಿರುವಂತದ್ದು ಆರೋಗ್ಯ ಇಲಾಖೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆಯೆಲ್ಲ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರಿದ್ರೆ ಸಾಮಾನ್ಯ ಜನರ ಒಂದು ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂತದ್ದು ಅದರ ಜೊತೆಗೆ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ಎಲ್ಲಾ ಪೊಲೀಸ್ ಅಂದ್ರೆ ಸೋಂಕಿತ ಪೊಲೀಸ್ ಸಿಬ್ಬಂದಿಗಳೇನಿದ್ರೆ ಎಲ್ಲರೂ ಕೂಡ ಕಲಾಸಿಪಾಳ್ಯ ಠಾಣೆಯ ಮುಂಭಾಗವೇ ವೇಟ್ ಮಾಡ್ತಾ ಇದ್ರು ಆದ್ರೂ ಕೂಡ ಆಂಬುಲೆನ್ಸ್ ಅಂದ್ರೆ ಗ್ರಹಣ ಇದೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಆಂಬುಲೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅನ್ನುವಂತ ಒಂದಿಷ್ಟು ಉತ್ತರವನ್ನ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೊಡ್ತಾ ಇರುವಂತದ್ದು ಆರೋಗ್ಯ ಇಲಾಖೆ ಆ ರೀತಿ ಹೇಳಿದೆ ಅಂತ ಕೂಡ ಒಂದು ಮೂಲದ ಪ್ರಕಾರ ಬರ್ತಿರುವಂತ ಮಾಹಿತಿ ಆದ್ರೆ ಈ ರೀತಿಯಾಗಿ ಕೋವಿಡ್-19 ಬಂದಿರುವಂತ ಪೊಲೀಸ್ ಸಿಬ್ಬಂದಿಗಳನ್ನ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ ಸಾಮಾನ್ಯ ಒಂದು ಜನರ ಸ್ಥಿತಿ ಏನು ಅಂತ ಕೂಡ ಸದ್ಯಕ್ಕೆ ಪ್ರಶ್ನೆ ಕಾಡ್ತಿದೆ ಅದೆಲ್ಲದರ ಜೊತೆಯಾಗಿಯೂ ಕೂಡ ಸುಮಾರು 2 ರಿಂದ 2 ಕಾಲರಷ್ಟೊತ್ತಿಗೆ ಬಂದಂತಹ ಆಂಬುಲೆನ್ಸ್ ಏನಿದೆ ಕಲಾಸಿಪಾಳ್ಯದಿಂದ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಅಲ್ಲಿ ಕೋವಿಡ್-19 ವೈರಸ್ ಸೋಂಕಿತ ಪೊಲೀಸ್ ಸಿಬ್ಬಂದಿಗಳಿಗೆ ಚಿಕಿತ್ಸೆ ಸದ್ಯಕ್ಕೆ ನೀಡಲಾಗ್ತಿದೆ ವೀಣಾ ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗಾಗಿ